ಬೆಂಗಳೂರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆಯ ದಂಧೆ ನಡೀತದ್ದು. ಇವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಈ ದಂಧೆ ನಡೀತಾ ಇತ್ತಂತೆ. ನಾಲ್ವರು ಯುವತಿಯರ ರಕ್ಷಣೆಯಾಗಿದ್ದು ದಂಪತಿ ಅರೆಸ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೀತದ್ದು. ಹುಡುಗಿಯರನ್ನ ಇವೆಂಟ್ ನೆಪದಲ್ಲಿ ಬಳಸ್ಕೊಳ್ತಾ ಇದ್ರು ಅಂತ. ಸೊ ಇಬ್ರು ದಂಪತಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ನಾಲ್ವರು ಯುವತಿಯರ ರಕ್ಷಣೆಯಾಗಿದೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ದಂಪತಿಯ ಬಂಧನ ಮಾಡಿದ್ದು. ಪ್ರಕಾಶ್ ಪಾರಿಜಾತ ಬಂಧಿತ ದಂಪತಿಯಾಗಿದ್ದಾರೆ. ದಂಧೆಗೆ ಉತ್ತರ ಕರ್ನಾಟಕ ಭಾಗದ ಬಡ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡಿಕೊಳ್ಳುತ್ತಾ ಇದ್ರು. ಅವರಿಗೆ ಕೆಲಸ ಕೊಡಿಸೋದಾಗಿ, ಜೊತೆಗೆ ಹಣದ ಆಮಿಷವನ್ನ ಒಡ್ಡಿ ಹೆಣ್ಣು ಮಕ್ಕಳನ್ನ ಕರೆ ತರ್ತಾ ಇದ್ರಂತೆ. ದಂಪತಿನ ಬೆಂಗಳೂರಿನಲ್ಲಿ ಕರೆದುಕೊಂಡು ಬಂದು ದಂಧೆಗೆ ಬಳಕೆಯನ್ನ ಮಾಡಿಕೊಳ್ಳುತ್ತಾ ಇದ್ರು. ಸೊ ಅವರಿಬ್ಬರನ್ನ ಪ್ರಕಾಶ ಪಾರಿಜಾತರನ್ನ ಪಟ್ಟೆಗಾರ ಪಾಳ್ಯ ನಿವಾಸಿಗಳು ಅಂತ ಹೇಳಲಾಗ್ತಾ ಇದ್ದು, ಉದ್ಯೋಗ ಕೊಡಿಸುವ ನೆಪದಲ್ಲಿ ಬಡ ಹೆಣ್ಣು ಮಕ್ಕಳನ್ನೇ ಅವರು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರಂತೆ. ಸೊ ಪಾಂಡಿಚೇರಿ ತಮಿಳುನಾಡಿ ರೆಸಾರ್ಟ್ಗಳಲ್ಲಿ ಅವರು ದಂಧೆಗೆ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಅವರಿಗೆ ವೇಶ್ಯಾವಾಟಿಕೆಗೆ ಬಿಡ್ತಾ ಇದ್ರಂತೆ. ಪ್ರತಿ ವಾರಕ್ಕೊಮ್ಮೆ ಬೆಂಗಳೂರಿನಿಂದ ತಮಿಳುನಾಡಿಗೆ ಕರೆದುಕೊಂಡು ಹೋಗಿ ದಂಧೆಯ ಪಾರ್ಟಿಗೆ ಬರುವ ಒಬ್ಬೊಬ್ಬರಿಗೆ ತಲಾ 25,000 ರಿಂದ 50,000ವರೆಗೆ ನಿಗದಿಯನ್ನ ಮಾಡ್ತಾ ಇದ್ರಂತೆ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಹೆಸರಲ್ಲಿ ಬಡ ಹೆಣ್ಣು ಮಕ್ಕಳನ್ನ, ಅಂದ್ರೆ ಪಾಪ ಈಗ ಕೆಲಸ ಇರಲ್ಲ, ಬಡತನ, ಕೆಲಸ ಬೇಕು, ದುಡ್ಡು ಬೇಕು, ಹೌದು, ಹಂಗಂತ ಅಸಹಾಯಕರನ್ನ ಈ ರೀತಿ ಬಳಸ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ. ಇಂಥವ್ರಿಗೆ ನಿಜಕ್ಕೂ ಹೆಡೆಮುರಿ ಕಟ್ಟಬೇಕು. ಏನೋದು ಇಲ್ಲಿಂದ ತಮಿಳುನಾಡಿಗೆ ಕರ್ಕೊಂಡು ಹೋಗೋದು ಅಥವಾ ಮತ್ತೊಂದು ಹತ್ರ ಕರ್ಕೊಂಡು ಹೋಗೋದು, ಇದೆಲ್ಲ ಕಳಿಸಿ ನೀವೇ ದಂಪತಿ ಮಾಡೋ ಬದಲು ನಿಮ್ ಹೆಂಡತಿನೇ ಉಪಯೋಗಿಸ್ಕೊಳ್ಬೋದಲ್ಲ ಅಂತ ಕೆಲ್ಸಕ್ಕೆ. ಬಡ ಹೆಣ್ಣುಮಕ್ಳನ್ನ ಯಾಕೆ ಈ ರೀತಿ ಹೆಸರಲ್ಲಿ ಮೋಸ ಮಾಡ್ತೀರಾ? ಪಾಪ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಖುಷಿ ಖುಷಿಯಿಂದ ಮೋಸ್ಟ್ಲಿ ಹೇಳ್ಕೊಡ್ತಾ ಇರ್ತಾರೆ, ನನ್ನ ಮಗಳು 25,000 ಕಳಿಸ್ತಾಳೆ, 50,000 ಕಳಿಸ್ತಾಳೆ, ದುಡಿತಾ ಇದ್ದಾಳೆ ಅಂತ. ಬಟ್ ಗೊತ್ತಾದಾಗ ಅವರಿಗೆ ಎಷ್ಟು ಹರ್ಟ್ ಆಗತ್ತೆ. ಸೊ ಆ ಅವಮಾನಕ್ಕಿಂತ ಬೇರೆ ಯಾವುದೂ ಬೇಡ. ಈಗ ಪ್ರಕಾಶ್ ಪಾರಿಜಾತ ಬಂಧಿತರಾಗಿದ್ದಾರಂತೆ. ನಿಜಕ್ಕೂ ಬಿಡ್ಲೇಬಾರ್ದು, ಕಠಿಣ ಶಿಕ್ಷೆ ಕೊಡಬೇಕು. ಬಿಟ್ರೆ ಇಂಥ ಮತ್ತಷ್ಟು ಕೆಲಸಗಳು ಆಗ್ತಾನೆ ಇರತ್ತೆ ಅವರಿಂದ.